ಬರೀ ಕೇರಳದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆಯೂ ನಡೀತಾ ಇದೆ. ನೀವು ಹೆಣ್ಮಕ್ಳ ಜೊತೆ ಪಾರ್ಟಿ ಅದು ಇದು ಅಂತ ಹೋಗ್ತೀರಾ, ಅವ್ರು ನಿಮ್ಮ ಡ್ರಿಂಕ್ಸಲ್ಲಿ ಏನು ಹಾಕ್ತಾರೆ ನಿಮ್ಮ ಜೊತೆ, ಆಮೇಲೆ ಏನು ಮಾಡ್ತಾರೆ ಅನ್ನೋ ನಿಮಗೆ ಗೊತ್ತಾಗಲ್ಲ. ಹೆಣ್ಮಕ್ಳಾಗಿ ತುಂಬ ಕೇರ್ಫುಲ್ ಆಗಿರಿ. ನಾವೆಲ್ಲದಕ್ಕೂ ಸಮಾನ ಅನ್ಬೋದು, ಬಟ್ ನಮ್ಮ ದೇಹದ ಮೇಲೆ ನೋಡಿಕೊಂಡ್ರೆ ಅಷ್ಟು ಆಗೋದಿಲ್ಲ. ಹಾಗಾಗಿ ಎಲ್ಲರೂ ಸೇಫ್ ಆಗಿರಿ, ಇದೆಲ್ಲರಿಗೂ ಒಂದು ಮೆಸೇಜು, ಬರೀ ಕೇರಳಗಷ್ಟೇ ಅಲ್ಲ ಇಡೀ ಇಂಡಿಯಾಗೆ ಇದೆ. ಎಲ್ಲರೂ ಕೂಡ ಜೈ ಹಿಂದ್ ಜೈ ಕರ್ನಾಟಕ. ಅಪ್ಪ ಅಮ್ಮನ ಜೊತೆ ಇರೋವರೆಗೂ ನೀವು ಸೇಫ್. ಜೈ ಹಿಂದ್. ಚೆನ್ನಾಗಿದೆ ಮೂವಿ. ಏನು ಅಂದರೆ ನಮ್ಮ ಧರ್ಮನ ನಾವು ನೋಡಿ ತಿಳ್ಕೊಂಡಿರಬೇಕು. ಯಾರಿಗೋ ಬೇರೆಯವ್ರಿಗೆ ಬಂದು ಬ್ರೈನ್ ವಾಶ್ ಮಾಡೋಕ್ಕೆ ನಾವು ಅವಕಾಶ ಕೊಡಬಾರ್ದು ಅಷ್ಟೇ. ನಮ್ಮ ಧರ್ಮ ನಮಗೆ ಗೊತ್ತಿದ್ದರೆ ಬೇರೆಯವ್ರು ಬಂದು ನಮಗೆ ಏನಾದ್ರು ಹೇಳೋಕ್ಕಾಗುತ್ತಾ? ಹೇಳಿ, ನಮ್ಮ ಧರ್ಮ ನಾವು ಫಾಲೋ ಮಾಡ್ತಿದ್ರೆ, ಕಂಟಿನ್ಯೂಸ್ ಆಗಿ ರಿಲಿಜಿಯಸ್ ಆಗಿದ್ದರೆ ಬೇರೆಯವ್ರು ಯಾರು ಏನು ಹೇಳೋಕ್ಕಾಗಲ್ಲ. ಏನು ಬಂದು ಬ್ರೈನ್ ವಾಶ್ ಮಾಡೋಕ್ಕಾಗಲ್ಲ, ಆಟೋಮೆಟಿಕಲಿ ಯು ಆರ್ ಸೇಫ್. ಈ ಮೂವಿ ಕೇವಲ ಎಂಟರ್ಟೈನ್ಮೆಂಟ್ ಆಗಿರಬಾರ್ದು, ಎಂಟೈರ್ ಲೈಫಲ್ಲಿ ನಾವು ಹೆಂಗೆ ಮುಸ್ಲಿಮ್ಮು ಹಿಂದೂ ಅನ್ನೋದು ಕೇವಲ ನಮ್ಮ ಅಭಿಪ್ರಾಯ ಆಗಿರಬಾರ್ದು. ಹಿಂದೂ ಅಂತಂದ್ರೇ ಒಳ್ಳೆಯದು, ಮುಸ್ಲಿಂ ಅಂದ್ರೇ ಕೆಟ್ಟದು ಅಂತಲೂ ಆಗಿರಬಾರ್ದು. ನಮ್ಮ ನಂಬಿಕೆ ನಮ್ಮಲ್ಲಿರಬೇಕು. ಯಾರೋ ನಮಗೆ ಬಂದು ಹೇಳಿದ್ರು ಅಂದ ತಕ್ಷಣ ನಾವು ಇನ್ನೊಬ್ಬರು ಮಾತು ನಂಬೋದಲ್ಲ. ನಮಗೆ ಬುದ್ಧಿ ಶಕ್ತಿ ದೇವ್ರು ಕೊಟ್ಟಿದ್ದೇನೆ ಅಂದಮೇಲೆ ಅದನ್ನ ಉಪಯೋಗಿಸ್ಕೊಳ್ಬೇಕು ಅಂತ ಈ ಮೂವಿ ಕರೆಕ್ಟಾಗಿ ಹೇಳ್ಕೊಟ್ಟಿದೆ. ಯಾಕೆಂತಂದರೆ ಅವರು ಇಬ್ಬರೂ ಎಷ್ಟು ಈಸಿಯಾಗಿ ಇನ್ನೊಬ್ಬರನ್ನ ನಂಬಿ ತಮ್ಮ ಲೈಫ್ನೇ ಹಾಳು ಮಾಡ್ಕೊಂಬಿಟ್ರು. ಹಾಗಾಗಿ ನಮ್ಮನ್ನ ನಾವು ನಂಬಬೇಕೇ ಹೊರತು ಇನ್ನೊಬ್ಬರು ಮಾತುಗಳು ನಂಬೋದಲ್ಲ. ಹಂಗೆ ನಮ್ಮ ಹಿಂದೂ ಅನ್ನೋದ್ರಲ್ಲಿ ಏನೋ ಒಂದು ಪವರ್ ಇದೆ, ಆ ಹಿಂದೂನೇ ನಮಗೆಲ್ಲ ಅಂತ ನಾವು ಅಂದ್ಕೊಂಡ್ರೆ ಮಾತ್ರ ನಮ್ಮ ಲೈಫು ಸಖತ್ತಾಗಿರುತ್ತೆ ಅಂತ ಈ ಮೂವಿ ಹೇಳಿದೆ. ನಾವು ಇಟ್ಸ್ ಎ ಟೈಮ್ ಆಫ್ ಎವ್ರಿ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಆಫ್ ಹಿಂದೂ ರಿಲಿಜಿಯನ್ ಟು ಗೆಟ್ ರೀಡ್ ಆಫ್ ಆಲ್ ದೀಸ್ ಥಿಂಗ್ಸ್. ಸೊ ಇವಾಗ ಏನಂತಂದರೆ ಎಲ್ಲ ಹಿಂದೂ ಹುಡುಗಿರು ತಮ್ಮ ಸ್ಥಾನನ ತಾವು ಅರ್ಥ ಮಾಡಿಕೊಂಡು ತಮ್ಮ ಫ್ರೆಂಡ್ಶಿಪ್ ಮಾಡೋದಕ್ಕಿಂತ ಮುಂಚೆ ಅಥವಾ ಏನೇ ಒಂದು ನಮ್ಮ ರಿಲಿಜಿಯನ್ ಬಗ್ಗೆ ಏನೇ ಒಂದು ಮಾತು ಬಂತು ಅಂದರೆ ಅವಾಗ ನಮ್ಮ ತನನ ನಾವು ಬಿಟ್ಕೊಡ್ಬಾರ್ದು ಅನ್ನೋದನ್ನು ಒಂದನ್ನು ತಲೆಯಲ್ಲಿಡ್ಕೊಂಡು ಫಸ್ಟು ಮೈಂಡಲ್ಲಿ ನಮ್ಮ ಮೈಂಡಲ್ಲಿ ನಮ್ಮ ತಂದೆ ತಾಯಿನ ತಲೆಯಿಂದ ತೆಗೆದೇನೆ ಮುಂದೆ ಹೋಗೋದನ್ನು ಕಲಿಬೇಕು ಅಂತ ನಾನು ಹೇಳ್ತೀನಿ. ಮೂವಿ ವಾಸ್ತವತೆನ ಯಥಾಸ್ಥಿತಿನ ಇವತ್ತೇನು ನಡೀತಿದೆ ಅದನ್ನು ತೋರಿಸ್ತಾ ಇದೆ. ನಮ್ಮ ಹೆಣ್ಮಕ್ಕಳು ಎಚ್ಚೆತ್ಕೋಬೇಕು, ಅವರ ಪೋಷಕರು ಕೂಡ ಎಚ್ಚೆತ್ಕೋಬೇಕು. ಚಿಕ್ಕ ವಯಸ್ಸಿನಿಂದ ಮಕ್ಕಳನ್ನು ಸರಿದಾರಿನಲ್ಲಿ ಬೆಳೆಸಿದ್ರೆ ಹೀಗಾಗಲಾರ್ದು ಅನ್ಕೋತೀವಿ. ತುಂಬ ಚೆನ್ನಾಗಿತ್ತು ಮೂವಿ. ಒಂದು ಹೆಣ್ಮಕ್ಳಿಗೆ ಅದೊಂದು ಗುಡ್ ಮೆಸೇಜ್ ಇದೆ. ಇದು ಬೇರೆ ಸ್ಟೇಟಿಂದ ಅಲ್ಲ, ಮೇ ಬಿ ಕರ್ನಾಟಕ, ಮೈಸೂರು, ಚಿಕ್ಕಮಂಗ್ಳೂರಿಂದನೂ ಭಾಳ ಆಗ್ತಿದೆ. ಚಿಕ್ಕಮಂಗ್ಳೂರು ಎಲ್ಲ ಕಡೆಯಿಂದ ಆಗ್ತಿದೆ. ಇದನ್ನು ಪ್ಲೀಸ್ ಸ್ಟಾಪ್ ಮಾಡಬೇಕು ಅಂತ ಒಂದು ಕಾಲೇಜ್ ಅವೇರ್ನೆಸ್ ಕೊಟ್ಟಿದ್ದು ತುಂಬ ಖುಷಿ ಆಯಿತು. ಮೂವಿ ಮಾತ್ರ ಭಾಳ ಚೆನ್ನಾಗಿತ್ತು. ಬೋಲೋ ಭರತ್ ಮಾತಾ ಕೀ ಜೈ, ಬೋಲೋ ಭರತ್ ಮಾತಾ ಕೀ ಜೈ, ವಂದೇ ಮಾತರಂ. ಸರ್, ಇದು ಒಂದು ಇಡೀ ದೇಶಕ್ಕೆ ಬೇಕಾದಂಥ ಮೂವಿ. ಇವತ್ತಿನ ಯುವ ಸಮಾಜ, ಅದರಲ್ಲೂ ಯುವತಿಯರು ನೋಡಲೇಬೇಕಾದಂಥ ಒಂದು ಮೂವಿ ಸರ್ ಇದು. ಈ ಮೂವಿಯನ್ನು ನಾವು ಇವತ್ತೇನು ತೋರಿಸಿದ್ರಲ್ಲ, ಒಂದು ಫ್ರೀಯಾಗಿ ಒಂದು ಜಾಗೃತಿ ಮೂಡಿಸೋವಂಥ ಒಂದು ನಿಟ್ಟಿನಲ್ಲಿ ಈ ಮೂವಿ ಇಡೀ ಸಮಾಜವನ್ನು, ಅದರಲ್ಲೂ ಹಿಂದೂ ಸಮಾಜವನ್ನು ಭಾಳಷ್ಟು ಜಾಗೃತ ಮೂಡಿಸ್ತಾ ಇದೆ. ಸಾಕಷ್ಟು ಹೋರಾಟಗಳು, ಸಾಕಷ್ಟು ಪ್ರತಿಭಟನೆಗಳು ಮಾಡದೇ ಇರೋವಂಥ ಕೆಲಸವನ್ನು ಇವತ್ತು ಈ ಚಲನಚಿತ್ರ ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಹಿಂದೂ ಹೆಣ್ಮಕ್ಳಿಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಸರ್, ಇದು ಧರ್ಮಾಂತರದಿಂದ ರಾಷ್ಟ್ರಾಂತರ ಆಗೋವಂಥ ಒಂದು ಪ್ರಕ್ರಿಯೆ ಇದು. ಬರೀ ಧರ್ಮ ಅನ್ನೋದನ್ನು ಮುಳುಗ್ಸಲ್ಲ, ನಾವು ಹಿಂದೂ ಧರ್ಮದಿಂದ ನಾವು ಹೊರಗೋಗಲ್ಲ, ನಾವು ನಮ್ಮ ರಾಷ್ಟ್ರದಿಂದ ಬೇರೆ ರಾಷ್ಟ್ರಕ್ಕೆ ಹೊರಗೋಗ್ತೀವಿ. ಇದು ಧರ್ಮದಿಂದ ರಾಷ್ಟ್ರಾಂತರ ಆಗೋವಂಥ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಏನಾದರೂ ನಾವು ಒಳಗಾದ್ವಿ ಅಂದರೆ, ನಮ್ಮನ್ನು ಯಾವ ತಂದೆ ತಾಯಿಗಳು, ಆ ಸಾಕ್ಷಾತ್ ಭಗವಂತನೇ ನಮ್ಮನ್ನು ಕಾಪಾಡೋಕೆ ಕೂಡ ಆಗೋದಿಲ್ಲ ಅನ್ನೋದು ಈ ಚಿತ್ರದಿಂದ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ. ಇದೇ ರೀತಿಯಾದಂಥ ಒಂದಿಷ್ಟು ಮನಸ್ಥಿತಿಗಳು ಇನ್ನೂ ಇದ್ದಾವೆ. ನಾವು ಯಾರ ಜೊತೆ ಸವಾಸವನ್ನು ಮಾಡ್ತೇವೆ, ಯಾರ ಜೊತೆ ಬೆರೀತೇವೆ, ಯಾರ ಜೊತೆ ಬೆರೆತರೆ ಹೇಗಿರುತ್ತೆ ಸಮಾಜ ಅನ್ನೋದನ್ನು ಒಂದು ಚಲನಚಿತ್ರ ಭಾಳಷ್ಟು ಚೆನ್ನಾಗಿ ಮೂಡಿಸಿ ತೋರಿಸ್ಕೊಟ್ಟಿದೆ ಅನ್ನೋದನ್ನು ಹೇಳ್ಬೋದು ಸರ್. ಈ ಜ್ಞಾನನ ಅವ್ರು ಅರ್ಥ ಮಾಡ್ಕೊಂಡು ಈ ಲವ್ ಅನ್ನೋ ಒಂದು ವಿಚಾರದಲ್ಲಿ ಅವ್ರನ್ನ ಮಗ್ನವಾಗಿ ಮಾಡಿ ಅವ್ರನ್ನ ತಮ್ಮ ವಶಕ್ಕೆ ತಗೊಂಡು ಒಂದು ವಿವಾಹವನ್ನು ಸಂಬಂಧದಲ್ಲಿ ಅವ್ರನ್ನ ಕಟ್ಟುಬಿಡಿಸಿ ಇದು ಒಂಥರ ಮತಾಂತರ ಮಾಡ್ತಕ್ಕಂಥ ಒಂದು ಪದ್ಧತಿ ಅಂತ ಅನ್ನಿಸ್ತತಿ. ಇದನ್ನು ಹಿಂದೂ ಧರ್ಮದ ಉಳಿವಿಗೋಸ್ಕರ ಹಿಂದೂಗಳು ಹೋರಾಟ ಮಾಡಿ ತಮ್ಮ ಧರ್ಮನ ಕಾಪಾಡಿಕೊಳ್ಳಬೇಕಾಗಿ ಹಿಂದೂಗಳಲ್ಲಿ ಸವಿನಯ ಪ್ರಾರ್ಥನೆ.